ಸುದ್ದಿ ಹಾಲಿ ಸಚಿವ ಶ್ರೀರಾಮುಲು ಮಾಜಿ ಸಚಿವ ಸಂತೋಷ್ ಲಾಡ್ ಆತ್ಮೀಯ ಅಪ್ಪುಗೆ ನೀಡಿದ್ದಾರೆ ಅಷ್ಟೇ ಅಲ್ಲ ಒಂದು ಕೈ ಮುಂದೆ ಹೋಗಿ ಪಪ್ಪಿ ಕೊಟ್ಟಿದ್ದಾರೆ ಇನ್ನೊಂದು ವಿಷಯ ಈ ಸಿಡಿ ವಿಚಾರದಲ್ಲಿ ಡಿ ಕೆ ಕುಮಾರಸ್ವಾಮಿ ಹೇಳಿದ್ದಾರೆ ಆ ಸ್ಟೋರಿ ಕೇಳಿಸ್ಕೊಳಕ್ ಆಗತ್ತ ಅದನ್ನ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳೋ ವಿಷಯವನ್ನ ಕೇಳಿಸ್ಕೊಳ್ಳಕ್ ಸಾಧ್ಯ ಆಗತ್ತಾ ಅಸಹ್ಯ ಅಂದ್ರೆ ಕಾಂಗ್ರೆಸ್ನವರು ಬಿಜೆಪಿಯವರು ಸಿಡಿ ಮಾರ್ಕಂಡು ರಾಜ್ಯದ ಮಾನ ಮರ್ಯಾದಿನ ಹಾಳು ಮಾಡ್ತಾವ್ರೆ ಡಿಗಳು ಇಟ್ಕೊಂಡು ಇವರು ಸಿ ಸಿಡಿಗಳು ಮಾಡ್ಕೊಂಡು ಸಿಡಿ ರಿಲೀಸ್ ಆದವ್ರದು ಸಿಡಿ ಮಾಡಿದವರು ಇನ್ನು ಒಳಗಡೆ ಯಾರ್ಯಾರ್ದು ಅವ್ರು ಯಾರು ಬಾಯ್ ಬಿಡಂಗಿಲ್ಲ ಈಗ ಅಲ್ಲಿ ಹೌದು ಅದೇ ಒಳ್ಳೊಳಗೆ ಇದು ಹೋಗ್ಲಪ್ಪ ಸಿ ಬಿ ಐಗೆ ಹೋಗ್ಬಿಡ್ಲಪ್ಪ ಲಾಕ್ ಆಗ್ಬಿಡ್ಲಪ್ಪ ಅಂತ ಕಾಯ್ತಾವ್ರೆಲ್ಲ ಯಾರು ಸಿ ಡಿನಲ್ಲಿ ನಲಗೂ ಹೋಗ್ಬಿಟ್ಟವ್ರಲ್ಲ ಇವ್ರು ಹೇಳ್ತಾರಲ್ಲ ಅಧಿಕಾರಿಗಳ ಕಲೆಕ್ಷನ್ ಮಾಡ್ಕೊಂಡ್ರು ಡಿ ಕೆ ಶಿವಕುಮಾರ್ ಅಂತೆಲ್ಲ ಹೇಳ್ತಾರಲ್ಲ ಸೊ ಹಾಗಾಗಿ ಕುಮಾರಸ್ವಾಮಿ ಅದನ್ನು ಹೇಳೋರೆ ರಾಜ್ಯದ ಮಾನ ಮರ್ಯಾದಿನ ಮೂರಾ ಬಟ್ಟೆ ಮಾಡ್ತವ್ರು ಕಾಂಗ್ರೆಸ್ನವರು ಬಿ ಜೆ ಪಿಯವ್ರು ಸಿಡಿ ಗಿಡಿ ಮಾಡ್ಕೊಂಡು ಅದ್ರ ಬಗ್ಗೆ ಕೇಳಿಸ್ಕೊಳಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಅಂತ ವರ್ಷ ಕೆಟ್ಟ ಹೋಗ್ಬಿಟೈತೆ ಸ್ಟೇಟ್ ಪಾಲಿಟಿಕ್ಸ್ ಇತ್ತೀಚೆಗೆ ಅಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ವಿ ಸಂತೋಷ್ ಲಾಡ್ ವಿಚಾರವಾಗಿ ನಿಮ್ನ ಪದೇ ಪದೇ ಕೇಳ್ತಾ ಇದ್ವಿ ರಾಜಕೀಯ ವೈರಿಗಳು ಈಗ ಆತ್ಮೀಯರಾಗಿ ಪರಸ್ಪರ ಆಲಿಂಗನ ಜೊತೆಗೆ ಒಂದ್ ಕೈ ಮುಂದೆ ಹೋಗಿ ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಶ್ರೀರಾಮುಲು ಸಂಡೂರು ತಾಲೂಕಿನ ಬನ್ನಿಹಟ್ಟಿ ಜಾತ್ರೆ ನಡೆಯುತ್ತಿದ್ದು ಈ ವೇಳೆ ಆತ್ಮೀಯವಾಗಿ ಸ್ನೇಹಿತರು ಜೊತೆಗೆ ರಾಜಕೀಯ ಬದ್ಧ ವೈರಿಗಳು ಭೇಟಿಯಾಗಿ ಅಪ್ಪುಗೆ ಮಾಡಿಕೊಂಡಿದ್ದು ರಾಜಕೀಯ ಬದ್ಧ ವೈರಿಗಳ ಆಲಿಂಗನ ಕಂಡು ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಹರ್ಷೋದ್ಗಾರನ್ನು ವ್ಯಕ್ತಪಡಿಸಿದ್ದಾರೆ ಶಾಕ್ ಕೂಡ ಆಗಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿದೆ ಅದರಲ್ಲೂ ಕಲಘಟಿಗೆ ಭಾಗದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಚುನಾವಣೆ ಇದು ಸಂಡೂರು ಸಂಡೂರ್ ಅಲ್ಲ ಆಗಿರೋದು ಕರೆಕ್ಟ್ ಬಟ್ ಅವ್ರ ಕ್ಷೇತ್ರ ಕಲಘಟಿಗೆ ಅಲ್ವಾ ಸಂತೋಷ್ ಲಾಡ್ ಕಲಘಟ್ಟಿಗೆ ಏನು ಬಿಜೆಪಿ ಅವ್ರ ಸಪೋರ್ಟ್ ಬೇಕಾಗಿಲ್ಲ ಸಂತೋಷ್ ಲಾಡ್ಗೆ ಅಲ್ಲ ಸಂತೋಷ್ ಲಾಡ್ ಸಂಡೂರಲ್ಲಿ ಬೇಕು ರಾಮುಲುಗೆ ರಾಮುಲುಗ್ ಬೇಕು ಸಂಡೂರು ಸಂತೋಷ್ ಲಾಡ್ ಅವರ ಹಳೆಯ ಕ್ಷೇತ್ರ ಪುನರ್ ವಿಂಗಡಣೆ ಆದ್ಮೇಲೆ ಮೀಸಲಾತಿ ಚೇಂಜ್ ಆದ್ಮೇಲೆ ಇಲ್ಲಿಗೆ ಬಂದ್ರು ಅವರು ಕಲಘಟಿಗೆ ಸಂಡೂರ್ ಗ್ರಾಮಲ್ಲೂ ಹೋಗ್ತಾರೆ ಅಂತಿದೆ ಈಗ ಹೌದು ಮೊಳೆಕಾಲ್ಮೂರ್ ಬಿಟ್ಟು ಅಲ್ಲಿ ಶಕ್ತಿ ಬೇಕೇ ಬೇಕು ರಾಮುಲಿಗೆ ಶತ್ರುಗಳು ಮಿತ್ರರು ಅಂತ ಹೇಳ್ತಿರಿ ಡಿ ಕೆ ಶಿವಕುಮಾರ್ ಫ್ಯಾಮಿಲಿಗಿಂತ ಶತ್ರುತ್ವ ಬೇಕಾಗಿತ್ತ ಕೊಲೆಗಳಾಗಿರ್ಲಿಲ್ಲ ಬಿಟ್ರೆ ರಾಜಕೀಯವಾಗಿ ಒಬ್ಬೊಬ್ಬರ ತುಳದಾಕ್ ಬಿಟ್ಟಿದ್ರು ಕುಮಾರಸ್ವಾಮಿ ತೊಂಬತ್ತೊಂಬತ್ತರಲ್ಲಿ ಸೋಲ್ಸಿದ್ರು ಡಿ ಕೆ ಶಿವಕುಮಾರ್ ಇದೇ ಡಿ ಕೆ ಶಿವಕುಮಾರ್ ಎಂಬತ್ತೈದ್ ಸೋಲಿಸಿದ ದೇವೇಗೌಡರು ಹೌದು ಎರಡ್ ಸಾವಿರದ ನಾಲ್ಕರಲ್ಲಿ ದೇವೇಗೌಡರ ಸೋಲಿಸಿದ್ರು ಡಿ ಕೆ ಶಿವಕುಮಾರ್ ಒಬ್ಬ ಆಂಕರ್ನ ಕ್ಯಾಂಡಿಡೇಟ್ ಮಾಡಿ ಇದೇ ಡಿ ಕೆ ಸುರೇಶ್ ಅನಿತಾ ಕುಮಾರಸ್ವಾಮಿ ಸೋಲಿಸಿದ್ರು ಸೊ ಹಾಗಾಗಿ ಅದಕ್ಕೆ ರಾಜಕೀಯ ವೈರತ್ವಕ್ಕಿಂತ ಅದೇನೋ ಅಧಿಕಾರಕ್ಕೆ ಹದಿನೈದು ಹದಿನೆಂಟಲ್ಲಿ ಇಬ್ಬರು ಜೋಡೈತು ಅಂತ ಮೇಲೆ ಕೈ ಹಾಕಬಿಟ್ರಪ್ಪ ಸೊ ಅದಕ್ಕಿಂತ ದ್ವೇಷ ಏನಿರಲಿಲ್ಲ ರಾಮುಲು ಮತ್ತೆ ಸಂತೋಷ್ ಲಾಡ್ ನಡುವೆ ಕಾರ್ಯಕರ್ತರು ತಲೆ ಹೊಡ್ಕೊಂಡು ಸಾಯ್ಬೇಕಷ್ಟೇ ತಾರೆ ಕಾರ್ಯಕರ್ತಗಳ ಮನೆ ಹಾಳು ಮಾಡ್ಕೋಬೇಕಷ್ಟೇ ಈ ರಾಜಕಾರಣದಲ್ಲಿ ಅಂದ್ರೆ ಇವ್ರದ್ದು ಹಿಂಗೆ ಈ ಸಂಡು ಇದು ಸಂತೋಷ್ ಲಾಡ್ ಮತ್ತೆ ರಾಮುಲ್ ನಡುವೆ ಆ ಮಟ್ಟಗಿನ ದ್ವೇಷ ವೈರತ್ವ ಏನೂ ಇರಲಿಲ್ಲ ಹಾಗಾಗಿ ಇವರೇನು ಸಂತೋಷ್ ಲಾಡ್ಗೆ ಕಿರಿಕಿರಿ ಆಗ್ತಾ ಇತಿ ಡಿ ಕೆ ಶಿವಕುಮಾರ್ ಈ ನಾಗರಾಜ್ ಚೆಬ್ಬಿನ ಕ್ಯಾಂಡಿಡೇಟ್ ಅಂತ ಬಿಟ್ಟು ಬಿಟ್ಟು ಚೂ ಬಿಟ್ಟು ಅವ್ರಿಗೆ ಹಿಂಸೆ ಕೊಡ್ತಾವ್ರಂತೆ ಕಲಗಟಗಿಲಿ ಸಂತೋಷ್ ಲಾಡ್ ಅಹಿಂದ ಸಮುದಾಯದ ದೊಡ್ಡ ನಾಯಕ ಉತ್ತರ ಕರ್ನಾಟಕ ಭಾಗದಲ್ಲಿ ಹೌದು ಕಾಂಗ್ರೆಸ್ನ ನಲವತ್ತೈವತ್ತು ಸೀಟ್ ಗೆಲ್ಸಿಲ್ಲ ಅಂತಂದು ಒಂದು ಐದು ಸೀಟ್ ನ ಗೆಲ್ಸುವಂತ ಕೆಪಾಸಿಟಿ ಇರೋ ಮನುಷ್ಯ ಸಂತೋಷ್ ಲಾಡ್ ಸಂತೋಷ್ ಲಾಟ್ ಕೆಪಾಸಿಟಿ ಗೊತ್ತಾ ಭಾಗದಲ್ಲಿ ಅದೇ ಡಿ ಕೆ ಶಿವಕುಮಾರ್ ಗೆನೋ ಕಾಂಗ್ರೆಸ್ನವ್ ಗೆಲ್ಬೇಕು ಅನ್ನೋದ್ಕಿಂತ ನನ್ನ ಶಿಷ್ಯ ಒಬ್ಬ ಗೆಲ್ಲಬೇಕು ಅನ್ನೋದು ಆಸೆ ಹೌದು ಈಗ ಯಾರು ಎಂ ಆಗ್ಬೇಕು ಎತ್ಬೇಕಲ್ಲ ಕೈನ ಡಿ ಕೆ ಅಣ್ಣ ಅಂತ ಸೊ ಹಾಗಾಗಿ ಯಾರ್ಯಾರು ಸಿದ್ದರಾಮಯ್ಯ ಬೆಂಬಲಿಗರವ್ರೆ ಎಲ್ಲ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರನ್ನ ಕ್ಯಾಂಡಿಡೇಟ್ ಆಗಕ್ಕೆ ಬಿಡ್ತಾವ್ರೆ ಆ ದ್ವೇಷಕ್ಕೆ ಸಂತೋಷ್ ಸ್ವಲ್ಪ ಒಂದು ಕುದಿತಾವೆ ಕಾಂಗ್ರೆಸ್ ಮೇಲೆ ಬಿಜೆಪಿಗೆ ಹೋಗ್ಬಿಡ್ತಾರೆ ಚರ್ಚೆ ಇತ್ತು ಈ ಭೇಟಿ ಒಂದು ಸ್ವಲ್ಪ ಇದೆ ಸಂತೋಷ್ ಲಾಡ್ ಅಷ್ಟು ಆತ್ ಬಿದ್ದು ಏನು ನಿರ್ಧಾರ ಮಾಡಲ್ಲ ಇದೇ ಮಟ್ಟಿಗೆ ಕಾಂಗ್ರೆಸ್ ಅಲ್ಲಿ ಹಿಂಸೆ ಮುಂದುವರೆದ್ರೆ ಕಾಂಗ್ರೆಸ್ಗೆ ಗುಡ್ ಬಾಯ್ ಹೇಳ್ಬಿಟ್ಟು ಬಿಜೆಪಿ ಸೇರ್ಕೊಂಡ್ರೆ ಕಾಂಗ್ರೆಸ್ಗೆ ಮೈನಸ್ ಫೈವ್ ಬಿಜೆಪಿಗೆ ಪ್ಲಸ್ ಫೈವ್ ಅಷ್ಟೇ ನೆಕ್ಸ್ಟ್